ನಮಸ್ಕಾರ ವೀಕ್ಷಕರೇ, ಶತಾಯು ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ನಾವಿವತ್ತು ರಾಹು ಕೇತು ಯಾರು ಅವ್ರ ಬಗ್ಗೆ ಒಂದು ಸೈಂಟಿಫಿಕ್ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ, ಈ ರಾಹುಕೇತು ಎರಡು ಇಮ್ಯಾಜಿನರಿ ಪ್ಲ್ಯಾನೆಟ್, ಅಂದರೆ ಆ ಥರದ ಒಂದು ಗ್ರಹ ಇಲ್ಲ, ಆದ್ರೂ ಸಹ ಈ ಇಮ್ಯಾಜಿನರಿ ಒಂದು ಪಾಯಿಂಟ್ಗಳನ್ನ ನಾವು ಗ್ರಹ ಅಂತ ಕನ್ಸಿಡ್ರೇಷನ್ ಮಾಡ್ಕೊತೀವಿ. ಯಾಕೆ ಮಾಡ್ಕೊತೀವಿ, ಅವೆರಡು ಎಲ್ಲಿದ್ದಾವೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ನಾವಿಲ್ಲಿ ಬರೆದಿರೋದನ್ನ ಇದನ್ನು ಭೂಮಿ ಅಂತ ಕನ್ಸಿಡ್ರೇಷನ್ ಮಾಡ್ಕೊಳ್ಳೋಣ. ಇದು ಅರ್ತ್, ಇದನ್ನು ಭೂಮಿ ಅಂತ ಕನ್ಸಿಡ್ರೇಷನ್ ಮಾಡಿಕೊಂಡ್ರೆ, ಈ ಭೂಮಿ ಸುತ್ತ ಒಂದು ಚಂದ್ರ, ಯಾವುದೇ ಕಾರಣ ಚಂದ್ರ, ಮತ್ತಿನ್ನೊಂದು ವಿಷಯ ಹೇಳಬೇಕು ಅಂದರೆ ಚಂದ್ರ ಈ ಥರ ಸುತ್ತಲ್ಲ, ಅಂದರೆ ಈ ಥರ ಭೂಮಿಗೆ ಸುತ್ತಲ್ಲ, ಈ ಥರ ಸುತ್ತುತ್ತಾರೆ, ಈ ಥರ ಭೂಮಿ ಸುತ್ತ ಸುತ್ತುತ್ತಾನೆ ಅಥವಾ ಈ ಥರ ಸುತ್ತುತ್ತಾರೆ. ಸೊ ಈಗ ಚಂದ್ರನ ಒಂದು ಕಕ್ಷನ ಈ ಥರ ಬರೀತಿದ್ದೀನಿ. ಈ ಥರ ಒಂದು ಚಂದ್ರನ ಕಕ್ಷೆ ಇರುತ್ತೆ, ಇದ್ರ ಸುತ್ತ ಚಂದ್ರ ತಿರುಗ್ತಾ ಇರ್ತಾನೆ ಭೂಮಿ ಸುತ್ತ. ಇದು ಚಂದ್ರನ ಕಕ್ಷೆ. ಇದೇ ಥರ ಸೂರ್ಯನಿಗೆ ಒಂದು ಕಕ್ಷೆ ಇರುತ್ತೆ, ಅಂದರೆ ಭೂಮಿನೇ ತಿರುಗೋದು ಸೂರ್ಯನ ಸುತ್ತ. ಆದರೆ ನಾವು ಭೂಮಿನ ಸೆಂಟರ್ ಅಂತರ, ಅಂದರೆ ಈಗ ಭೂಮಿನ ನಾವು ಕಾನ್ಸ್ಟೆಂಟ್ ಅಂತ ತಗೋಬೇಕು. ಜ್ಯೋತಿಷ್ಯದಲ್ಲಿ ನಾವು ನಮ್ಮ ಜಾತಕ, ಅಂದರೆ ಭೂಮಿ ಮೇಲಿರೋ ಮನುಷ್ಯರ ಜಾತಕ, ಭೂಮಿ ಮೇಲೆ ಹುಟ್ಟತಕ್ಕಂಥ ವ್ಯಕ್ತಿಯ ಜಾತಕಗಳನ್ನ ನೋಡೋದ್ರಿಂದ ನಾವು ಭೂಮಿನ ಕಾನ್ಸ್ಟೆಂಟ್ ಅಂತ ತಗೊತೀವಿ. ಭೂಮಿನ ಮ್ಯಾಥಮೆಟಿಕಲ್ಸ್ ಮ್ಯಾಥಮೆಟಿಕ್ಸ್ ಪ್ರಕಾರ ಕೆ ಅಂತ ತಗೊತೀವಿ, ಅಂದ್ ಕಾನ್ಸ್ಟೆಂಟ್ ತಗೊತೀವಿ. ಇವಾಗ ಇದರ ಸುತ್ತ ಒಂದು ಸೂರ್ಯನ ಪಥ, ಇದು ಸೂರ್ಯನ ಪಥ ಅಂತ ತಿಳ್ಕೊಳ್ಳೋಣ. ಇದು ಚಂದ್ರನ ಪಥ, ಇದು ಸೂರ್ಯನ ಪಥ. ಇವೆರಡನ್ನು, ಈ ಸೂರ್ಯ ಅದ್ರ ಪಾಡಿಗೆ ಅವನು ಸುತ್ತುತ್ತಾ ಇರ್ತಾನೆ, ಚಂದ್ರ ಇವನ ಪಾಡಿಗೆ ಇವನು ಸುತ್ತುತ್ತಾ ಇರ್ತಾನೆ. ಈ ಎರಡೂ ಪಾಯಿಂಟ್ಗಳು ಇಲ್ಲೊಂದು ಕಡೆ ಕೋಯಿನ್ಸೈಡೇಷನ್ ಆಗುತ್ತೆ, ಇಲ್ಲೊಂದು ಕಡೆ ಕೋಯಿನ್ಸೈಡ್ ಆಗುತ್ತೆ. ಅದೇ ಥರ ಭೂಮಿ ಹಿಂದ್ಗಡೆ ಇಲ್ಲೆಲ್ಲೋ ಒಂದು ಕಡೆ, ಇದು ಭೂಮಿ ಮುಂದ್ಗಡೆ ಇಲ್ಲೊಂದು ಕಡೆ ಕೋಯಿನ್ಸೈಡ್ ಆದರೆ ಇಲ್ಲೊಂದು ಕಡೆ ಕೋಯಿನ್ಸೈಡ್ ಆಗುತ್ತೆ. ಸೊ ಇವೆರಡೂ ನೇರ ಇರ್ತವೆ, ಇವೆರಡು ಒಂದೇ ಲೈನ್ ಒಳಗೆ ಬರ್ತವೆ. ಸೊ ಇವೆರಡೂ ಒಂದು ಸ್ಕೇಲ್ ತೊಗೊಂಡು ನಾವು ಲೈನ್ ಹೇಳಿದ್ರೆ ಭೂಮಿ ಸುತ್ತ ಯಾವ ಥರ ಬರುತ್ತೋ ಆ ಥರ ಪಾಯಿಂಟ್ಗಳಲ್ಲಿ ಈ ಸೂರ್ಯನ ಪಥ ಮತ್ತು ಚಂದ್ರನ ಪಥ ಇವೆರಡು ಕೋಯಿನ್ಸೈಡ್ ಆಗುತ್ತೆ. ಇಲ್ಲೊಂದು ಪಾಯಿಂಟಲ್ಲಿ ಇಲ್ಲೊಂದು ಪಾಯಿಂಟಲ್ಲಿ ಕೋಯಿನ್ಸೈಡ್, ಅಂದರೆ ಇದು ಭೂಮಿ ಅಂತ ತೊಗೊಂಡ್ರೆ ಇಲ್ಲೊಂದು ಪಾಯಿಂಟು ಇಲ್ಲೊಂದು ಪಾಯಿಂಟು ಕೋಯಿನ್ಸೈಡ್ ಆಗುತ್ತೆ. ಈ ಎರಡೂ ಪಾಯಿಂಟ್ಗಳನ್ನ ನಾವು ಸೈಂಟಿಫಿಕ್ ಪ್ರಕಾರ ಸೌತ್ ನೋಡ್ ಮತ್ತು ನಾರ್ತ್ ನೋಡ್ ಅಂತ ಕರಿತೀವಿ. ಇವನ್ನೇ ನಾವು ನಮ್ಮ ಋಷಿಮುನಿಗಳು ರಾಹು ಮತ್ತು ಕೇತು ಅನ್ನೋ ಪಾಯಿಂಟ್ಗಳು ಅಂತ ಗುರುತಿಸಿದರು. ಸೊ ಈ ರಾಹು ಕೇತುಗಳು ಯಾಕೆ ಉಲ್ಟ ತಿರುಗ್ತವೆ ಕುಂಡಲಿಯಲ್ಲಿ, ಎಲ್ಲ ಗ್ರಹಗಳು ಮುಂದಕ್ಕೆ ತಿರುಗಿದರೆ ಈ ರಾಹು ಕೇತು ಮಾತ್ರ ಯಾಕೆ ಉಲ್ಟ ತಿರುಗುತ್ತೆ, ಇದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಇದನ್ನು ನಾವು ಒಂದು ಭೂಮಿ ಅಂತ ಕನ್ಸಿಡ್ರೇಷನ್ ಮಾಡ್ಕೊಳ್ಳೋಣ. ಇದು ಭೂಮಿ ಅಂತ ಅಂದ್ಕೊಳ್ಳೋಣ, ಅಂದ್ಕೊಳ್ಳೋಕೆ ಕಷ್ಟ ಆಗ್ಬೋದು, ಇರಲಿ ಪರವಾಗಿಲ್ಲ, ಆದರೂ ಇದು ನಾವು ಬರೀ ಎಕ್ಸಾಂಪಲಿಗೋಸ್ಕರ ಇದನ್ನು ಭೂಮಿ ಅಂತ ಅಂದ್ಕೊಳ್ಳೋಣ. ಇದು ಈಸ್ಟ್ ಸೈಡು, ಇದು ವೆಸ್ಟ್ ಸೈಡು. ಸೊ ಇಲ್ಲಿ ಈಸ್ಟ್ ಅಂದರೆ ನಮಗೆ ಗೊತ್ತು, ಸೂರ್ಯ ಉದಯಿಸೋ ದಿಕ್ಕು. ಇಲ್ಲಿ ನಾವು ಜಪಾನ್ನ ಮೊದಲನೇ ಸೂರ್ಯಕಿರಣ ಬೀಳೋ ಭೂಮಿ ಅಂತ ಅಂತೀವಿ. ಸೊ ಇದನ್ನು ನಾವು ಜಪಾನ್ ಅಂತ ಅಂದ್ಕೊಳ್ಳೋಣ. ಅಂದರೆ ಭೂಮಿ ಇವಾಗ ಸೂರ್ಯನ ಬೆಳಕು, ಸೂರ್ಯನ ಬೆಳಕು ಒಂದು ನಿಮಿಷ, ಹಾಂ, ಇವಾಗ ಇದು ಸೂರ್ಯನ ಬೆಳಕು ಇಲ್ಲಿ ಬೀಳ್ತಾ ಇದೆ ಅಂತ ಅಂದ್ಕೊಳ್ಳೋಣ ಈಸ್ಟ್. ಸೊ ಭೂಮಿ ಏನು ಮಾಡುತ್ತೆ, ಭೂಮಿ ಇದ್ರ ಪಾಡಿಗಿದು ಈ ಥರ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ತಿರುಗುತ್ತೆ. ಅದಕ್ಕೆ ನಮಗೆ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ಸೂರ್ಯ ಹುಟ್ಟುತ್ತಾ ಇರೋದು, ಮುಳುಗ್ತಾ ಇರೋದು ಕಾಣುತ್ತೆ. ಸೊ ಭೂಮಿ ಆ್ಯಂಟಿ ಕ್ಲಾಕ್ ವೈಸಲ್ಲಿ ತಿರುಗುತ್ತೆ, ಅಂದರೆ ಭೂಮಿ ವೆಸ್ಟಿಂದ ಈಸ್ಟಿಗೆ, ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗೋದ್ರಿಂದಾನೆ ನಮಗೆ ಪೂರ್ವದಿಂದ ಪಶ್ಚಿಮಕ್ಕೆ ಸೂರ್ಯ ಹುಟ್ಟಿ ಮುಳುಗೋ ಥರ ಕಾಣುತ್ತೆ. ಅಂದರೆ ಇನ್ನೊಂದು ಟೈಮ್ ಹೇಳ್ತಾ ಇದ್ದೀನಿ ನೋಡಿ, ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತೆ, ಅಂದರೆ ವೆಸ್ಟಿಂದ ಈಸ್ಟಿಗೆ ತಿರುಗುತ್ತೆ,
ಆದ ಕಾರಣ ನಮಗೆ ಸೂರ್ಯ ಉದಯ ಆಗೋದು ಈಸ್ಟಲ್ಲಿ, ಮುಳುಗೋದು ವೆಸ್ಟಲ್ಲಿ ಅನ್ನೋ ಥರ ನಮಗೆ ಭ್ರಮೆ ಉಂಟಾಗತ್ತೆ. ಸೊ ನೋಡಿ, ಭ್ರಮೆ ಅಂದರೆ ಅದೂ ಸೈನ್ಸ್ ಅಲ್ವಾ? ಸೊ ಅದು ಹಂಗೆ ಆಗಬೇಕು. ಈಗ ಸೂರ್ಯ ಈಸ್ಟಲ್ಲಿ ಹುಟ್ಟುತ್ತಾ ಇದ್ದಾನೆ ಅಂದರೆ ಭೂಮಿ ವೆಸ್ಟು, ಆ್ಯಂಟ್ ಸೂರ್ಯ ಕ್ಲಾಕ್ ವೈಸಲ್ಲಿ ನಮಗೆ ಕಾಣ್ತಾ ಇದ್ದಾನೆ ಅಂದರೆ, ಸೊ ಭೂಮಿ ನಮಗೆ ಆ್ಯಂಟಿ ಕ್ಲಾಕ್ ವೈಸಲ್ಲೇ ರನ್ ಆಗಬೇಕಾಗತ್ತೆ. ಸೊ ಇಲ್ಲಿ ಭೂಮಿ ಈ ಥರ ತಿರುಗುತ್ತೆ, ಅಂದರೆ ವೆಸ್ಟಿಂದ ಈಸ್ಟಿಗೆ ತಿರುಗುತ್ತೆ. ಸೊ ನಾನಾಗಲೇ ಒಂದು ಇಮ್ಯಾಜಿನರಿ ಪಾಯಿಂಟ್ಸ್ ತೋರಿಸಿದೆ, ಆ ಪಾಯಿಂಟ್ಗಳನ್ನ ಇಲ್ಲೊಂದು ಬಿಳಿ ಮಾರ್ಕ್ ಮಾಡಿದ್ದೀನಿ. ಸುಮ್ಮನೆ ಇದು ಇಮ್ಯಾಜಿನೇಷನ್, ಇದು ರಿಯಲ್ ಅಲ್ಲ. ಸೊ ಇದು ಇಮ್ಯಾಜಿನೇಷನ್ಗೆ ಇದನ್ನು ರಾಹು ಅಂತ ಅಂದ್ಕೊಳ್ಳೋಣ, ಇನ್ನೊಂದು ಪಾಯಿಂಟನ್ನು ಕೇತು ಅಂತ ಅಂದ್ಕೊಳ್ಳೋಣ. ಇವೆರಡನ್ನೂ ಭೂಮಿಯಿಂದ ಕರೆಕ್ಟಾಗಿ ಸಮಾನಾಂತರವಾಗಿ ಒಂದು 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 ವಿರುದ್ಧಾರ್ಥಕ ದಿಕ್ಕುಗಳಲ್ಲಿ ಇದ್ದಾವೆ ಅಂತ ಅಂದ್ಕೊಳ್ಳೋಣ. ಸೊ ಈ ಭೂಮಿ ಈ ಥರ ತಿರುಗುತ್ತೆ, ಈ ಥರ ನಮಗೆ ಉಲ್ಟ ಭೂಮಿ ತಿರುಗೋದಕ್ಕೇ ನಮಗೆ ಕುಂಡಲಿಯಲ್ಲಿ ರಾಹು ಕೇತುಗಳು ಕೂಡ ಈ ಥರ ಉಲ್ಟ ತಿರುಗ್ತವೆ. ಅಂದರೆ ರಾಹು ಭೂಮಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ತಿರುಗೋದಕ್ಕೆ ನಮಗೆ ರಾಹು ಕೇತು ಕೂಡ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗೋ ಥರ ನಮಗೆ ಭ್ರಮೆ ಉಂಟಾಗುತ್ತೆ. ಸೊ ಇದು ಯಾಕೆ ರಾಹು ಕೇತುಗಳು ಉಲ್ಟ ತಿರುಗ್ತವೆ ಅನ್ನೋದು ಒಂದು ಸೈಂಟಿಫಿಕ್ ರೀಸನ್ ಇದಾಗಿರುತ್ತೆ. ಸೊ ವೀಕ್ಷಕರೇ, ಇವಾಗ ನಿಮಗೆ ಗೊತ್ತಾಯ್ತಲ್ವ ರಾಹುಕೇತು ಯಾಕೆ ಉಲ್ಟ ತಿರುಗ್ತಾರೆ, ಅವರಿಬ್ಬರು ಯಾರು ಅನ್ನೋದು ನಿಮಗೆ ಗೊತ್ತಾಯಿತು. ಇನ್ನು ಪುರಾಣಗಳ ಪ್ರಕಾರ ಇನ್ನೊಂದು ಕತೆ ಇದೆ, ಅದನ್ನು ನಾನು ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ. ಧನ್ಯವಾದಗಳು.